ಇತ್ತೀಚೆಗಂತೂ ಈ ಸಿಲ್ಕ್ ಥ್ರೆಡ್ ಜ್ಯುವೆಲರೀಸ್ನ ಯೂಸ್ ಮಾಡದೇ ಇರುವವರೇ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಎಲ್ಲರನ್ನ ಆಕರ್ಷಿಸಿದೆ. ಸಿಲ್ಕ್ ಥ್ರೆಡ್ ಜುಮ್ಕಾ, ಸಿಲ್ಕ್ ಥ್ರೆಡ್ ಹಾರಗಳು ವಿವಿಧ ಬಗೆಯಲ್ಲಿ ವಿವಿಧ ಬಣ್ಣಗಳಲ್ಲಿ ಎಲ್ಲರ ಅಚ್ಚುಮೆಚ್ಚಿನ ಆಭರಣಗಳಾಗಿ ಬಿಟ್ಟಿವೆ. ಇದೀಗ ಇದೇ ಸಿಲ್ಕ್ ಥ್ರೆಡ್ನ ಇನ್ನೊಂದು ಸಿಂಪಲ್ ಡಿಸೈನ್ ಅಂದ್ರೆ ಟಾಸೆಲ್ ಜ್ಯುವೆಲರಿ. ಹಾಗಾದ್ರೆ ಈ ಟಾಸೆಲ್ ಜ್ಯುವೆಲರಿಗಳನ್ನ ಹೇಗೆ ಮಾಡೋದು ನೀವೇ ನೋಡಿ. ಸಿಲ್ಕ್ ಥ್ರೆಡ್ ಜ್ಯುವೆಲರಿಯಲ್ಲಿ ನೀವು ಟ್ರೆಡಿಷನಲ್ ಪರವಾಗಿ ಲೈಕ್ ಜುಮ್ಕಾಸ್ ಆಗಲಿ, ಸರಗಳು, ಬ್ಯಾಂಗಲ್ಸ್, ಲೈಕ್ ತುಂಬ ಡಿಫ್ರೆಂಟ್ ವೆರೈಟೀಸು, ಡ್ರೆಸ್ಸಿಂಗ್ ಮ್ಯಾಚಿಂಗ್ ಆಗಲಿ, ಲೈಕ್ ಸ್ಯಾರೀಸ್ಗೆ, ಚುಡಿದಾರ್ಸ್ಗೆ ಎಲ್ಲ ಹಾಕ್ಬೋದು. ಬಟ್ ಈ ಟ್ರೆಡಿಷ್ನಲ್ ಬಿಟ್ಬಿಟ್ಟು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಲೈಕ್ ವೆಸ್ಟರ್ನ್ ಲೈಕ್ ಗೌನ್ಸ್ ಹಾಕೊಳ್ಳುವಾಗ ಅದಕ್ಕೆ ಇಂಡೋ ವೆಸ್ಟರ್ನ್ ಟೈಪ್ ಆಫ್ ಜ್ಯುವೆಲರಿ ಡಿಸೈನ್ ಸ್ವಲ್ಪ ಡಿಫ್ರೆಂಟಾಗಿ ನಾನು ಹೇಳ್ಕೊಡ್ತೀನಿ. ಇದು ಇಂಡೋ ವೆಸ್ಟರ್ನ್ ಟ್ಯಾಸಲ್ ಜ್ಯುವೆಲರಿ ಅಂತ. ಟ್ಯಾಸಲ್ ಜ್ಯುವೆಲರಿ ಮಾಡಲು ಬೇಕಾಗಿರೋ ಸಾಮಗ್ರಿಗಳು ಸಿಲ್ಕ್ ಥ್ರೆಡ್, ಐಪಿನ್ಸ್, ಸಿಲ್ವರ್ ಸ್ಟೋನ್ ರಿಂಗ್ಸ್, ರಿಂಗ್ಸ್, ಫ್ಲವರ್ ಕ್ಯಾಪ್ಸ್, ವೈಟ್ ಬೀಡ್ಸ್, ಪರ್ಲ್ ಚೈನ್, ಹುಕ್ಸ್, ವೈಟ್ ಗ್ಲೂ, ಪ್ಲೈಯರ್ಸ್ ಮತ್ತು ಸಿಸರ್ಸ್. ಫಸ್ಟು ನಿಮ್ಮ ಹತ್ರ ಇರೋ ವಿಸಿಟಿಂಗ್ ಕಾರ್ಡ್ ಆಗಲಿ, ಏನಾದರೂ ಈ ಥರ ಸ್ಮಾಲ್ ಕಾರ್ಡ್ ಆದರೆ ಮೆಷರ್ಮೆಂಟ್ಗೋಸ್ಕರ ತಗೊಳ್ಳಿ. ದೆನ್ ನಿಮಗೆ ಡ್ರೆಸ್ ಮ್ಯಾಚಿಂಗ್ ಆಗೋ ಕಲರ್ ಸಿಲ್ಕ್ ಥ್ರೆಡ್, ಫಾರ್ ಎಕ್ಸಾಂಪಲ್ ಇವಾಗ ನಾನು ವೈಟ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, ಈ ಕಾರ್ಡ್ಗೆ ನಾನೊಂದು 100 ರೌಂಡ್ಸ್ ಸುತ್ತೀನಿ. ಇವಾಗ ಈ ಥರ ಒಂದು ಸುತ್ತು ಮಾಡಿದ್ರೆ ದಿಸ್ ಇಸ್ 1 ರೌಂಡ್, ಆ ಥರನೇ 100 ಸುತ್ತು ಸುತ್ತಬೇಕು. ಇದು 100 ರೌಂಡ್ಸ್ ಆದಮೇಲೆ ಇಲ್ಲಿ ಎಂಡಲ್ಲಿ ಈ ಥ್ರೆಡ್ಸ್ನ ಟುಗೆದರ್ ತೊಗೊಂಡ್ಬಿಟ್ಟು ವೈಟ್ ಗ್ಲೂನ ಹಾಕ್ಕೋಬೇಕು. ಇದಕ್ಕೆ ಈ ವೈಟ್ ಗ್ಲೂ ಹಾಕ್ಕೊಂಡ್ಮೇಲೆ ಇದನ್ನು ಕಟ್ ಮಾಡ್ಕೋಬೇಕು. ದೆನ್ ಬೋತ್ ಎಂಡ್ಸು ಗ್ಲೂ ಇದ್ದಂಗೆ ನೋಡ್ಕೋಬೇಕು. 100 ಸುತ್ತಮೇಲೆ ಬೋತ್ ಎಂಡ್ಸ್ ನಾನು ಹೇಳ್ದಂಗೆ ಗ್ಲೂ ಹಾಕಿದ್ದೀನಿ, ಸೊ ಇದು ಫರ್ಮಾಗಿ ಸ್ಟ್ಯಾಂಡ್ ಆಗುತ್ತೆ. ಆವಾಗ ಬೇರೆ ಥ್ರೆಡ್ಸಲ್ಲಿ ಮಿಕ್ಸಪ್ ಆಗೋದು ಇಲ್ಲಾಂದರೆ ಉದುರೋಗೋದು ಆ ಥರ ಆಗೋದಿಲ್ಲ. ಈ ಥರ 100 ರೌಂಡ್ಸ್ ಆಗಿದ ತಕ್ಷಣ ನೆಕ್ಸ್ಟ್ ನಾವು ಸಿಲ್ವರ್ ರಿಂಗ್ಸ್ ತಗೊಂಡು ಇದರೊಳಗಡೆ ಇದನ್ನು ಪಾಸ್ ಮಾಡಬೇಕು. ಪಾಸ್ ಮಾಡಿಕೊಂಡು ಈ ಬೋತ್ ಎಂಡ್ಸು ಆಲ್ರೆಡಿ ಗ್ಲೂ ಹಾಕಿರೋದನ್ನು ಮತ್ತೆ ಅದನ್ನು ಫರ್ಮಾಗಿ ಇನ್ನು ಸ್ವಲ್ಪ ಲೈಟಾಗಿ ಗ್ಲೂ ಹಾಕ್ಕೊಂಡು ವೈಟ್ ಗ್ಲೂ ಹಾಕ್ಕೊಂಡು ಅದನ್ನು ಫರ್ಮಾಗಿ ಪ್ರೆಸ್ ಮಾಡಿ. ಸೊ ಅದು ಮಾಡಿದಾಗ ನಿಮಗೆ ಈಕ್ವಲ್ ಲೈಕ್ ಮೆಷರ್ಮೆಂಟ್ ಎಷ್ಟು ಲೆಂತು ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ಅದು ಎಂಡ್ಸು ಲೂಸ್ ಆಗಿದ್ದರೆ ನಮ್ಗೆ ಸೈಜ್ ಮೆಷರ್ಮೆಂಟ್ ಗೊತ್ತಾಗೋದಿಲ್ಲ. ಸೊ ಈ ಥರ ಹಾಕೊಂಡ್ಮೇಲೆ ಆ ಬೋತ್ ಎಂಡ್ಸ್ನ ಫರ್ಮಾಗಿ ಲೈಕ್ ಸ್ಟ್ರಾಂಗಾಗಿ ಎಳ್ಕೊಂಡು ಒಂದು ಸ್ಟಿಫಾಗಿ ರಿಂಗ್ ಹತ್ರ ನಿಮಗೆ ಲೈಕ್ ಬೇರೆ ಸಿಲ್ಕ್ ಥ್ರೆಡ್ನ ನೋಡಿಸಿದ್ದೆ, ಲೈಕ್ ಇವಾಗ ವೈಟ್ ಕಾಂಟ್ರಾಸ್ಟ್ ಆಗಿ ನಾನು ಬ್ರಾನ್ಸ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಇದನ್ನ ಫರ್ಮಾಗಿ ಕಟ್ಟೋದಕ್ಕೆ ಈ ಎಂಡ್ ತಗೊಂಡು ಇದು ಮಿನಿಮಮ್ ಲೈಕ್ ಎಕ್ಸಾಕ್ಟ್ ಕೌಂಟ್ ಅಂತೂ ಏನಿಲ್ಲ, ಇದು ಫರ್ಮಾಗಿ ನಿಲ್ಲೋದಕ್ಕೆ ಒಂದು 10 ರೌಂಡ್ ಸುತ್ತಬೇಕು. ಈ ಥರ 10 ರೌಂಡ್ ಸುತ್ತಮೇಲೆ ಗ್ಲೂ ಹಾಕ್ಕೊಳ್ಳಿ. ಇದಕ್ಕೆ ಲೈಕ್ ಗೇರ್ ವೈರ್ ಏನೂ ಹಾಕೋ ಅವಸರ ಇಲ್ಲ, ನಾರ್ಮಲ್ ಥ್ರೆಡ್ ಆದ್ರೂ ಸಾಕು. ಸೊ ಒನ್ಸ್ ಇದಾದ್ಮೇಲೆ ಈ ಇದನ್ನು ಕಟ್ ಮಾಡ್ಕೊಂಬಿಡಿ ಒನ್ಸ್ ಫರ್ಮ್ ಆಗಿದ ತಕ್ಷಣ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಈ ರಿಂಗ್ ಹಾಕ್ಕೊಂಡಿದ್ದೀರಲ್ವ, ಇವಾಗ ರಿಂಗ್ಗೆ ಇದು ಓಪನಿಂಗ್ ಇರುತ್ತೆ ಇಲ್ಲಿ ನೋಡಿದ್ಮೇಲೆ, ಲೈಕ್ ಇದನ್ನು ಸಪ್ರೇಟ್ ಮಾಡಬೇಕು. ಪ್ಲೈಯರ್ಸಿಂದ ಸಪ್ರೇಟ್ ಮಾಡಿ ಐಪಿನ್ಸ್ ಅಂತ ಹೇಳಿದೆ ಅಲ್ಲ, ಈ ಐಪಿನ್ಸನ್ನು ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಈ ಓಪನಿಂಗ್ನ ಸೇಮ್ ಪ್ಲೈಯರ್ಸಿಂದನೇ ಕ್ಲೋಸ್ ಮಾಡಿ. ಫರ್ಮಾಗಿ ಕ್ಲೋಸ್ ಆಗಬೇಕು, ಗ್ಯಾಪ್ ಇರಬಾರ್ದು. ಒನ್ಸ್ ಈ ಐಪಿನ್ ಹಾಕಿ ಕ್ಲೋಸ್ ಆದಮೇಲೆ ನೆಕ್ಸ್ಟ್ ಸ್ಟೋನ್ ರಿಂಗ್ ತಗೊಳ್ಳಿ, ಸಿಲ್ವರ್ ಸ್ಟೋನ್ ರಿಂಗ್. ಸಿಲ್ವರ್ ಸ್ಟೋನ್ ರಿಂಗ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ಫ್ಲವರ್ ಕ್ಯಾಪ್ಸ್, ಒಂದು ಫ್ಲವರ್ ಕ್ಯಾಪ್ ಹಾಕ್ಕೊಂಡು ದೆನ್ ವೈಟ್ ಬೀಡ್ ಒಂದು ಇನ್ಸರ್ಟ್ ಮಾಡಿ, ಅದಾದಮೇಲೆ ಅದ್ರ ಮೇಲೆ ಇನ್ನೊಂದು ಫ್ಲವರ್ ಕ್ಯಾಪ್. ನೆಕ್ಸ್ಟು ಈ ಹುಕ್ನ ನಾವು ಇದಕ್ಕೆ ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡೋದಕ್ಕೆ ಈ ಪ್ಲೈಯರ್ಸಿಂದ ಫಿನಿಷಿಂಗ್ ಎಂಡ್ನ ಬೆಂಡ್ ಮಾಡಿ ಹುಕ್ನ ಇನ್ಸರ್ಟ್ ಮಾಡಬೇಕು. ಎಂಡಲ್ಲಿ ಪ್ರೆಸ್ ಮಾಡಬೇಕು ಪ್ಲೈಯರ್ಸಿಂದ. ನೆಕ್ಸ್ಟು ಇದು ಪರ್ಲ್ ಚೈನಲ್ಲಿ ಡಿಫ್ರೆಂಟ್ ಸೈಜಸ್ ಬರುತ್ತೆ, ಇದು ಸ್ಮಾಲೆಸ್ಟ್ ಪರ್ಲ್ ಚೈನು, ಇದ್ರ ಮೆಷರ್ಮೆಂಟು ಲೈಕ್ ನಿಮ್ಮ ಫಿಂಗರ್ ಸೈಜ್ ತೊಗೋಬೋದು. ಸೊ ಈ ಕೆಳಗಡೆ ರಿಂಗ್ ಇದೆಯಲ್ಲ, ಈ ಕೆಳಗಡೆ ರಿಂಗ್ಗೆ ಈ ಪರ್ಲ್ ಚೈನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ಬೋತ್ ಸೈಡ್ಸ್ ಸೇಮ್ ಮೆಷರ್ಮೆಂಟ್ ಇರಬೇಕು. ಸೆಂಟ್ರಲ್ಲಿ ಕೈಯಲ್ಲಿಂದನೇ ಪ್ರೆಸ್ ಮಾಡಿ
ಮತ್ತು ಈ ಬ್ರಾನ್ಸ್ ಥ್ರೆಡ್ ತಗೊಂಡು ಅದನ್ನು ಫರ್ಮ್ ಆಗಿ ಟೈಅಪ್ ಮಾಡಿ. ಪರ್ಲ್ ಮೇಲೆ ಟೈಪ್ ಮಾಡಿದೆ, ಆವಾಗ ಆ ಪರ್ಲ್ ಕೆಳಗಡೆ ಬೀಳ್ದಿರೋ ಫರ್ಮ್ ಆಗಿ ನಿಂತ್ಕೊಳತ್ತೆ. ಈ ಎಂಡ್ಸ್ನ ಕಟ್ ಮಾಡಬೇಡಿ. ಎಂಡಲ್ಲಿ ಈ ಜಾಯಿಂಟ್ಸ್ ಇದೆಯಲ್ಲ ಅದನ್ನ ಈಕ್ವಲ್ ಆಗಿ ಈ ಥರ ಹೊಸ್ಕೊಂಡು ಈ ಎಂಡ್ಸ್ನ ಕಟ್ ಮಾಡ್ಕೋಬೇಕು. ಸೊ ದಟ್ ಝಿಗ್ಝ್ಯಾಗ್ ಹಾಕಿರಬಾರ್ದು, ಸ್ಟ್ರೇಟ್ ಕಟ್ ಮಾಡ್ಕೊಂಡ್ಮೇಲೆ ಟಾಸಲ್ ಇಯರಿಂಗ್ ರೆಡಿ. ಇದೇ ಟಾಸಲ್ ಇಯರಿಂಗ್ ಮಾಡುವ ವಿಧಾನ. ನೀವು ನಿಮಗೆ ಮ್ಯಾಚಿಂಗ್ ಡ್ರೆಸ್ಸಸ್ಗೆ ಸಿಂಗಲ್ ಥ್ರೆಡ್ ಆದರೂ ಡಬಲ್ ಥ್ರೆಡ್ ಆದರೂ ಮಾಡ್ಬೋದು. ಲೈಕ್ ಮಾಡುವ ವಿಧಾನ ತುಂಬ ಸುಲಭ, ಹಾಗೂ ಮೆಟೀರಿಯಲ್ಸ್ ರಿಕ್ವೈರ್ಡ್ ಕೂಡ ತುಂಬ ಲೈಕ್ ಕಮ್ಮಿನೇ. ಎಷ್ಟು ಸಿಂಪಲ್ಲಾಗಿ ಸಿಲ್ಕ್ ಥ್ರೆಡ್ನಿಂದ ಟಾಸಲ್ ಜ್ಯುವೆಲರಿಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ನೀವೆಲ್ಲ ನೋಡಿದ್ರಿ ಅಲ್ವಾ? ಕೊಂಚ ಫ್ಯಾಷನ್ ಲುಕ್ ಕೊಡೋ ಈ ಟಾಸಲ್ ಇಯರಿಂಗ್ಸ್ನ ನಿಮ್ಮ ಡ್ರೆಸ್ಗೆ ತಕ್ಕ ಹಾಗೆ ರೆಡಿ ಮಾಡಿಕೊಂಡು ಕಲರ್ಫುಲ್ಲಾಗಿ ರೆಡಿಯಾಗಿ.